हाय फ्रेंड्स, वेलकम बैक टू अवर चैनल सिद्धू शिवानी व्लॉग्स। फ्रेंड्स, इवत्तिन व्लॉग ना स्पेशल एनप्पा अंद्रे नानु इवत्तु निम्गे तुम्बा रुचिकरवाद गरिगरियादंतह पकोडान तुम्बा सुलभवागी केलवे ओंदु पदार्थगळन्न बळसिकोंडु हेगे माडोदु मनेयल्ले खुशियागि पकोडान माड्कोंडु तिन्कोबहुदु। सो ईग नानु निमगे तोरिस्तीनि, हागाद्रे बन्नि फ्रेंड्स नोडोण। ಪಕೋಡಾಗೆ ಬೇಕಾದಂತ ಪದಾರ್ಥಗಳು, ನಾನಿಲ್ಲಿ ದೊಡ್ಡ ಗಾತ್ರದ ಒಂದು 4 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ। ನೆಕ್ಸ್ಟ್ ಕರಿಬೇವು। ಸೊ ಇದು ಬಂದು ಕಡಲೆ ಹಿಟ್ಟು 1/4 ಕಪ್ನ ತಗೊಂಡಿದ್ದೀನಿ, 1/2 ಕಪ್ ಅಕ್ಕಿ ಹಿಟ್ಟು। ಸೊ ಈಗ ನೀವು ನೋಡ್ತಾ ಇರೋ ಈ ಪದಾರ್ಥಗಳನ್ನ ರುಬ್ಕೊಳ್ಳೋದಿಕ್ಕೆ ಚಕ್ಕೆ, ಲವಂಗ ಮತ್ತೆ ಸ್ವಲ್ಪ ಶುಂಠಿ, ನೋಡ್ತಾ ಇದ್ದೀರಲ್ವ, ಒಂದು 12-15 ಹಸಿಮೆಣಸಿನಕಾಯಿ, ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ। ಫ್ರೆಂಡ್ಸ್, ನಾನೀಗ ತೋರಿಸಿದ್ನಲ್ವ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿನ ಹೀಗೆ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ। ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮಾಡೋ ವಿಧಾನ ನೋಡೋಣ। ನಾನೀಗ ಒಂದು ಬೌಲ್ಗೆ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ। ಸೊ ನಿಮಗೆ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತಗೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ತಗೊಳ್ಳಿ। ನೆಕ್ಸ್ಟು ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ। ಸೊ ಈಗ ನೆಕ್ಸ್ಟು ರುಬ್ಬಿಟ್ಕೊಂಡಂತಹ ಮಿಶ್ರಣ, ನಾವು ಏನೇನು 5 ಪದಾರ್ಥಗಳನ್ನ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಿಶ್ರಣ ಹಾಕಿ ಇಲ್ಲಿ 2 ಸ್ಪೂನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ। ಅಕ್ಕಿ ಹಿಟ್ಟು ಎಂತಕ್ಕಪ್ಪ ಅಂದರೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುತ್ತೆ ಅಂತ। ಸೊ 4-5 ಚಮಚ ಅಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ। ಫ್ರೆಂಡ್ಸ್, ಇಲ್ಲಿ ಕಡಲೆ ಹಿಟ್ಟು ಬಂದು ನಿಮಗೆ ಯಾವ ರೀತಿ ಟೇಸ್ಟ್ ಬೇಕು ಅಂದರೆ, ಪಕೋಡ ಸ್ವಲ್ಪ ಹಿಟ್ಟಾಗಿರಬೇಕಂದ್ರೆ ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ, ಇಲ್ಲ ನಮ್ಗೆ ಆನಿಯನ್ಸ್ ಜಾಸ್ತಿ ಸಿಗ್ತಾ ಇರಬೇಕು ತಿನ್ನೋವಾಗ ಅಂದರೆ ಕಡಲೆ ಹಿಟ್ಟನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು। ಜಾಸ್ತಿ ಪ್ರೆಷರ್ ಕೊಡ್ದಿರಾ, ಉದ್ರ ಉದ್ರಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು। ಸ್ವಲ್ಪ ಮೀಡಿಯಮ್ಮ ಕಡಲೆ ಇಟ್ಟಿದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಕಮ್ಮಿ ಆಗೋದಕ್ಕಿಂತ। ನಾನಿಲ್ಲಿ ಬಾಂಡ್ಲಿಯಲ್ಲಿ 2 ಚಮಚ ಎಣ್ಣೆನ ಬಿಸಿ ಮಾಡಿ ಕೊನೆಯಲ್ಲಿ ಮಿಶ್ರಣಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ। ಸೊ ಫ್ರೆಂಡ್ಸ್, ಈಗ ಬಾಂಡ್ಲಿಯಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಫ್ರೈ ಮಾಡ್ಕೋಬೇಕು, ಪಕೋಡನ ಈ ರೀತಿ ಹಾಕ್ಕೋಬೇಕು। ಇದೇ ಒಂದು ಇದರಲ್ಲಿ ಪಕೋಡ ಹಾಕೋದೇ ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ತೀನಿ। ಸೊ ಯಾವ ರೀತಿ ಹಾಕೋದಂತ ನೋಡ್ಕೊಳ್ಳಿ, ಇದೇ ರೀತಿ ಹಾಕ್ಕೊಂಡ್ರೆ ಸೂಪರಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ। ಫ್ರೆಂಡ್ಸ್, ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಸುಲಭವಾಗಿದೆ ಪಕೋಡ ಮಾಡೋದಂತೂ। ನನಗಂತೂ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ, ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂತೀನಿ। ಕ್ರಿಸ್ಪಿಯಾಗಿರುತ್ತೆ ಅದು, ಫಸ್ಟ್ ಆಫ್ ಆಲು ಕ್ರಿಸ್ಪಿಯಾಗಿರಬೇಕು ಬೋಂಡಾ, ಪಕೋಡ ಎಲ್ಲನೂ ಆಗಲೇ ಟೇಸ್ಟ್ ಅನ್ಸೋದು। ಸೊ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಾ। ಫ್ರೆಂಡ್ಸ್, ನೀವು ನನ್ನ ಹೋದ ವ್ಲಾಗ್ನ ನೋಡಿದರೆ, ನಾವು ಬ್ಯಾಂಗ್ಳೂರಲ್ಲಿ ಕೊರೋನಾ ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ವಿ, ಎಲ್ಲೆಲ್ಲೆಲ್ಲ ಹೋದ್ವಿ, ಆದರೂ ಸಹ ಆಗಲಿಲ್ಲ ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಳ್ಳೋದು ಅಂತ ನಿಮಗೀಗಾಗಲೇ ಗೊತ್ತಾಗಿರುತ್ತೆ. ನೆಕ್ಸ್ಟು ಮನೆಗೆ ಬಂದು ನಮ್ಮ ಅಣ್ಣ ಅವರು ಅಂದರೆ ಗುಡಿಬಂಡೆಯಲ್ಲಿ ನಮ್ಮ ಅಣ್ಣ ಅವ್ರಿಗೆ ತಿಳಿಸಿದ್ವಿ ಈ ರೀತಿ ಬ್ಯಾಂಗ್ಳೂರಲ್ಲಿ ವ್ಯಾಕ್ಸಿನೇಷನ್ಗೆ ತುಂಬ ಕಷ್ಟ, ರಶ್ ಇದೆ ಅಂತ. ಸೊ ಊರಲ್ಲೆಲ್ಲ ಹೇಗಿದೆ ರಶ್ಶು ಹಾಕ್ಸ್ಕೊಳ್ಳೋದಕ್ಕೆ ಅಂತ ವಿಚಾರಿಸಿದಾಗ ನಮ್ಮ ಅಣ್ಣವರು ತಿಳಿಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಹಾಕ್ತಾ ಇದ್ದಾರೆ. ಸೊ ಆದರೆ ಈಗ ತಕ್ಷಣ ಬಂದುಬಿಡಿ, ರಶ್ಶು ಕಮ್ಮಿ ಇದೆ ಅಂತ. ಸೊ ನಮ್ಮ ಅಣ್ಣವರು ಆ ರೀತಿ ತಿಳಿಸಿದ ತಕ್ಷಣ ನಾವು ಸಹ ತಕ್ಷಣ